ದಿಲ್ಲಿ ಚಲೋ ಚಳುವಳಿಯಲ್ಲಿ ಭಾಗವಹಿಸೋಕ್ಕೋಸ್ಕರ ಭಾರತಾದ್ಯಂತ 200ಕ್ಕೂ ಹೆಚ್ಚು ಸಂಘಟನೆಗಳು ದಿಲ್ಲಿಗೆ ಹೋಗ್ತಾ ಇದ್ವು. ಅದರಲ್ಲಿ ಕರ್ನಾಟಕದಿಂದನೂ 70 ಜನ ರೈತರು ಟ್ರೈನ್ ಮೂಲಕ ಪ್ರಯಾಣ ಮಾಡ್ತಾ ಇದ್ರು. ಅವರನ್ನ ಸೋಮವಾರ ಭೋಪಾಲದಲ್ಲಿ ಬಂಧಿಸಿ ಇಟ್ಟಿದ್ದಾರೆ. ಇವತ್ತಿನ ನ್ಯೂಸ್ ಪ್ರಕಾರ ಉಜ್ಜಯಿನಿಗೆ ಮೂವ್ ಮಾಡಿದ್ದಾರೆ. ಇಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ಈ ರೈತರೆಲ್ಲರೂ ದೆಹಲಿಗೆ ಅವ್ರದೇ ಆದಂತ ಪ್ರಮುಖ ಬೇಡಿಕೆಗಳು ಇಟ್ಕೊಂಡು ಹೋರಾಟಕ್ಕೋಸ್ಕರ ಅಲ್ಲಿ ತೆರಳ್ತಾ ಇದ್ರು. ನಿಮ್ಮ ಮೂಲಕ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಈ 70 ಜನರಲ್ಲಿ 70 ಜನ ಮೊದಲನೇದಾಗಿ ಈ ಒಂದು ಬಂಧಿಸಿರೋದನ್ನ ಖಂಡಿಸ್ತೀನಿ. ಎರಡನೇದು, ಸರ್ಕಾರದವರು ಇಮಿಡಿಯೇಟ್ ಆಗಿ ಅವರನ್ನ ಕರೆತರಕ್ಕೆ ಏನ್ ಮಾಡಬೇಕು ಅದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಕೇಳ್ಕೊಳ್ತೀನಿ. 70 ಜನದಲ್ಲಿ 25 ಜನ ಮಹಿಳೆಯರು ಇದ್ದಾರೆ. ಧನ್ಯವಾದಗಳು. ಮೊನ್ನೆ ಸಭಾಧ್ಯಕ್ಷರೇ, ಯಾವುದೇ ಸಾಮಾಜಿಕ ಚಳುವಳಿಯನ್ನ ಸಂವೈಧಾನಿಕವಾಗಿರ್ತಕ್ಕಂಥ ಹಕ್ಕುಗಳನ್ನು ಹತ್ತಿರ್ತಕ್ಕಂಥ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು ಕಾನೂನಾತ್ಮಕವಾಗಿ ಸಂವೈಧಾನಿಕವಾಗಿ ಸರಿಯಾದ ಕ್ರಮ ಅಲ್ಲ. ಆದರೆ ಅವರು ಏನು ಅಲ್ಲಿ ಹೋಗಿದ್ದಾರೆ ಪ್ರತಿಭಟನೆ ಮಾಡೋಕ್ಕೆ, ಅವರ ಹಕ್ಕುಗಳನ್ನು ಬೇಡಿಕೆಗಳನ್ನು ಮಂಡಳಿ ಮಾಡೋಕ್ಕೆ ಅಲ್ಲಿ ಅವರನ್ನು ಬಂಧಿಸಿದ್ರು, ನಂತರ ಬಿಡುಗಡೆ ಮಾಡಿರ್ಬೋದು, ಮತ್ತು ಚಳುವಳಿಗೆ ಹೋಗಿದ್ದಾರೆ, ಅವರು ಸೇಫಾಗಿ ಕರ್ಕೊಂಬರೋಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ. ಸಂಬಂಧಪಟ್ಟಂಥ ಗೃಹ ಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳು ಬಂದಾಗ ಗಮನ ಸರಿ, ನಮ್ಮ ರೈತರು ಸುರಕ್ಷಿತವಾಗಿ ವಾಪಸ್ ಬರೋದಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಇದೆ, ನಮ್ಮ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅಂತೇಳಿ ಮಾನ್ಯ ಸದಸ್ಯರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ದೆಹಲಿಗೆ ರೈತ ಹೊರಟದ್ದು ಮಧ್ಯಪ್ರದೇಶ ಸರ್ಕಾರವನ್ನು ಬಂಧಿಸಿದೆ. ತತ್ಕ್ಷಣ ಮಧ್ಯಪ್ರದೇಶ ಸರ್ಕಾರಕ್ಕೆ ನಮ್ಮ ಸರ್ಕಾರ ಮಾತಾಡಿಕೊಂಡು ಅವರನ್ನು ಬಿಡುಗಡೆ ಮಾಡೋ ಕೆಲಸ ಮಾಡಿಸಬೇಕು. ದಿಲ್ಲಿ ಚಲೋ ಚಳುವಳಿಯಲ್ಲಿ ಭಾಗವಹಿಸೋಕ್ಕೋಸ್ಕರ ಭಾರತಾದ್ಯಂತ 200ಕ್ಕೂ ಹೆಚ್ಚು ಸಂಘಟನೆಗಳು ದಿಲ್ಲಿಗೆ ಹೋಗ್ತಾ ಇದ್ವು. ಅದರಲ್ಲಿ ಕರ್ನಾಟಕದಿಂದನೂ 70 ಜನ ರೈತರು ಟ್ರೈನ್ ಮೂಲಕ ಪ್ರಯಾಣ ಮಾಡ್ತಾ ಇದ್ರು. ಅವರನ್ನ ಸೋಮವಾರ ಭೋಪಾಲದಲ್ಲಿ ಬಂಧಿಸಿ ಇಟ್ಟಿದ್ದಾರೆ. ಇವತ್ತಿನ ನ್ಯೂಸ್ ಪ್ರಕಾರ ಉಜ್ಜಯಿನಿಗೆ ಮೂವ್ ಮಾಡಿದ್ದಾರೆ. ಇಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ಈ ರೈತರೆಲ್ಲರೂ ದೆಹಲಿಗೆ ಅವ್ರದೇ ಆದಂತ ಪ್ರಮುಖ ಬೇಡಿಕೆಗಳು ಇಟ್ಕೊಂಡು ಹೋರಾಟಕ್ಕೋಸ್ಕರ ಅಲ್ಲಿ ತೆರಳ್ತಾ ಇದ್ರು. ನಿಮ್ಮ ಮೂಲಕ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಈ 70 ಜನರಲ್ಲಿ 70 ಜನ ಮೊದಲನೇದಾಗಿ ಈ ಒಂದು ಬಂಧಿಸಿರೋದನ್ನ ಖಂಡಿಸ್ತೀನಿ. ಎರಡನೇದು, ಸರ್ಕಾರದವರು ಇಮಿಡಿಯೇಟ್ ಆಗಿ ಅವರನ್ನ ಕರೆತರಕ್ಕೆ ಏನ್ ಮಾಡಬೇಕು ಅದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಕೇಳ್ಕೊಳ್ತೀನಿ. 70 ಜನದಲ್ಲಿ 25 ಜನ ಮಹಿಳೆಯರು ಇದ್ದಾರೆ. ಧನ್ಯವಾದಗಳು. ಮೊನ್ನೆ ಸಭಾಧ್ಯಕ್ಷರೇ, ಯಾವುದೇ ಸಾಮಾಜಿಕ ಚಳುವಳಿಯನ್ನ ಸಂವೈಧಾನಿಕವಾಗಿರ್ತಕ್ಕಂಥ ಹಕ್ಕುಗಳನ್ನು ಹತ್ತಿರ್ತಕ್ಕಂಥ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು ಕಾನೂನಾತ್ಮಕವಾಗಿ ಸಂವೈಧಾನಿಕವಾಗಿ ಸರಿಯಾದ ಕ್ರಮ ಅಲ್ಲ. ಆದರೆ ಅವರು ಏನು ಅಲ್ಲಿ ಹೋಗಿದ್ದಾರೆ ಪ್ರತಿಭಟನೆ ಮಾಡೋಕ್ಕೆ, ಅವರ ಹಕ್ಕುಗಳನ್ನು ಬೇಡಿಕೆಗಳನ್ನು ಮಂಡಳಿ ಮಾಡೋಕ್ಕೆ ಅಲ್ಲಿ ಅವರನ್ನು ಬಂಧಿಸಿದ್ರು, ನಂತರ ಬಿಡುಗಡೆ ಮಾಡಿರ್ಬೋದು, ಮತ್ತು ಚಳುವಳಿಗೆ ಹೋಗಿದ್ದಾರೆ, ಅವರು ಸೇಫಾಗಿ ಕರ್ಕೊಂಬರೋಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ. ಸಂಬಂಧಪಟ್ಟಂಥ ಗೃಹ ಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳು ಬಂದಾಗ ಗಮನ ಸರಿ, ನಮ್ಮ ರೈತರು ಸುರಕ್ಷಿತವಾಗಿ ವಾಪಸ್ ಬರೋದಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಇದೆ, ನಮ್ಮ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅಂತೇಳಿ ಮಾನ್ಯ ಸದಸ್ಯರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ದೆಹಲಿಗೆ ರೈತ ಹೊರಟದ್ದು ಮಧ್ಯಪ್ರದೇಶ ಸರ್ಕಾರವನ್ನು ಬಂಧಿಸಿದೆ. ತತ್ಕ್ಷಣ ಮಧ್ಯಪ್ರದೇಶ ಸರ್ಕಾರಕ್ಕೆ ನಮ್ಮ ಸರ್ಕಾರ ಮಾತಾಡಿಕೊಂಡು ಅವರನ್ನು ಬಿಡುಗಡೆ ಮಾಡೋ ಕೆಲಸ ಮಾಡಿಸಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.